ಸ್ನೇಹಿತರೆ ನಮಸ್ತೆ. 26ನೇ ತಾರೀಕು ರಾತ್ರಿ ತಡರಾತ್ರಿ ಎಸಿಪಿ ಚಂದನ್ ಕುಮಾರ್ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ನನ್ನ ಜೊತೆ ಒಬ್ಬ ಸಲ್ಲಿಂಗ ಕಾಮಿ ಯಾವ ರೀತಿ ನಡ್ಕೊಳ್ತಾರೋ ಆ ರೀತಿ ನಡ್ಕೊಂಡಿದ್ದಾರೆ. ಅದು ಎಷ್ಟು ವಿಕೃತವಾಗಿ ನಡ್ಕೊಂಡ್ರು ಅಂತಂದ್ರೆ ಅದನ್ನ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಸಿಸಿಟಿವಿ ಫೋಟೇಜಸ್ ಅನ್ನ ಕೋರಿ ನಾನು ಅರ್ಜಿ ಸಲ್ಲಿಸಿದೆ. ಆದ್ರೆ ಆ ಅರ್ಜಿಗೆ ಇವತ್ತು 25 ದಿನಗಳ ನಂತರ ತಡ ಮಾಡಿ ಬೇಕು ಅಂತ ಅವರಿಗಿರ್ತಕ್ಕಂಥ ಅಷ್ಟೂ ಸಮಯವನ್ನ ಬಳಸಿ ತದನಂತರ ನನಗೆ ಈ ಅರ್ಜಿ ನಮಗೆ ಸಂಬಂಧಪಡೋದಿಲ್ಲ, ಇದನ್ನ ನೀವು ಸಹಾಯಕ ಪೊಲೀಸ್ ಆಯುಕ್ತರು ಬ್ಯಾಟ್ರಾಯನ್ಪುರ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಗೆ ನೀವು ಆರ್ಟಿಐ ಅರ್ಜಿ ಸಲ್ಲಿಸಿ ತಗೊಳ್ಳಿ ಅಂತ ಹೇಳ್ತಾರೆ. ನಾನು ಕೇಳ್ತಾರೋದು ಕಾಟನ್ಪೇಟೆ ಪೊಲೀಸ್ನವರಿಗೆ ಇದನ್ನು ಕೊಡೋ ಅಧಿಕಾರ ಇಲ್ವಾ? ನೀವೇ ಆ ಅರ್ಜಿಯನ್ನ ಟ್ರಾನ್ಸ್ಫರ್ ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಯಾಕೆ ನೀವು ಈ ರೀತಿ ಮಾಡ್ತಿದ್ದೀರಿ? ಅದೆಷ್ಟು ವಿಕೃತವಾಗಿ ಎಸಿಪಿ ಚಂದನ್ ಸಲ್ಲಿಂಗ ಕಾಮಿಯ ರೀತಿ ನಡ್ಕೊಂಡಿದ್ದಾರೆ ಅಂತ ಅಂದ್ರೆ ನೀವು ಆ ದೃಶ್ಯಾವಳಿಗಳನ್ನು ನೋಡಿದ್ರೆ ಅದರ ವಿಕೃತ ಎಷ್ಟು, ಅವರು ಆ ರೀತಿ ಅವರು ಅದೆಷ್ಟು ಒಂದು ರೀತಿ ಕಚಡ ರೀತಿಯಲ್ಲಿ ನಡ್ಕೊಂಡ್ರು ಠಾಣೆ ಒಳಗಡೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾನು ಅದಕ್ಕೆ ಸಿಸಿಟಿವಿ ಫೋಟೇಜಸ್ ನ ನಿಮ್ ಮುಂದೆ ಇಟ್ಟು, ನಾನು ಹೇಳಿದ್ರೆ ಸರಿ ಹೋಗೋದಿಲ್ಲ ಕೇವಲ ಬಾಯಿ ಮಾತಲ್ಲಿ ಅಂತ ನಿಮ್ ಮುಂದೆ ಇಟ್ಟು ಹೇಳಬೇಕು ಅಂತ ಕೇಳ್ತಾ ಇದ್ದೀನಿ. ಆದ್ರೆ ಇವ್ರು ಕೊಡ್ತಾ ಇಲ್ಲ. ಬ್ಯಾಟ್ರಾಯನ್ಪುರ ಪೊಲೀಸ್ನವರು ಎಸಿಪಿ ಆಗ್ತಾರೆ ಅನ್ನೋದಾದ್ರೆ ಚಂದನ್ ಕುಮಾರ್ ಅವತ್ತಲ್ಲಿಗೆ ಬಂದಿದ್ಯಾಕೆ? ಇಡೀ ತನ್ನ ಶಕ್ತಿಯನ್ನ ಬಳಸಿ, ಇಡೀ ತನ್ನ ಪ್ರಭಾವವನ್ನ ಬಳಸಿ ಎಸಿಪಿ ಚಂದನ್ ಕುಮಾರ್ ಈ ಪ್ರಕರಣವನ್ನು ಮುಚ್ಚು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾನು ದೂರನ್ನ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಟ್ಟು 1 ತಿಂಗಳಾಯ್ತು, ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೊಟ್ಟು 1 ತಿಂಗಳಾಯ್ತು, ಬೆಂಗಳೂರು ಪೊಲೀಸ್ ಮಹಾನಗರ ಆಯುಕ್ತರು ಕಮಿಷನರ್ಗೆ ದೂರು ಕೊಟ್ಟು 1 ತಿಂಗಳಾಯ್ತು, ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟು 1 ತಿಂಗಳಾಯ್ತು, ಇದುವರೆಗೂ ಯಾವುದೇ ಕ್ರಮ ಇಲ್ಲ. ಇಡೀ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಎಸಿಪಿ ಚಂದನ್ ಕುಮಾರ್ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ನನಗೆ ನ್ಯಾಯ ಸಿಗದ ಹಾಗೆ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಹೋರಾಟ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಅವತ್ತು ಠಾಣೆಯಲ್ಲಿ ಸಲ್ಲಿಂಗ ಕಾಮಿಯ ರೀತಿಯಲ್ಲಿ ನಡೆದುಕೊಂಡ ಎಸಿಪಿ ಚಂದನ್ ವಿರುದ್ಧ ನಾನು ಹೋರಾಟವನ್ನು ತೀವ್ರಗೊಳಿಸುತ್ತೇನೆ, ನಾನು ಹೋರಾಟವನ್ನು ಮಾಡಿ ನಾನು ನ್ಯಾಯವನ್ನು ಪಡ್ಕೊಳ್ತೇನೆ. ಆದ್ರೆ ಎಷ್ಟು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನೋದಕ್ಕೆ ನಾನು ಈ ಉದಾಹರಣೆಯನ್ನು ಕೊಟ್ಟು ಈ ಒಂದು ನಿಮಗೆ ಇದನ್ನು ನೋಡ್ಬೇಕು ನೀವು. ಅವರು ಬರೀತಾರೆ 25 ದಿನಗಳ ನಂತರ ಗೊತ್ತಾಯ್ತ ಪೊಲೀಸ್ ಠಾಣೆಗೆ ಈ ಅರ್ಜಿ ತಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ. ಕಾಟನ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಈ ಅರ್ಜಿ ತಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ 25 ದಿನಗಳ ನಂತರ ಗೊತ್ತಾಯ್ತಾ? ಅರ್ಜಿ ಬಂದು ಒಂದು 2-3 ದಿನಕ್ಕೆ ಬರಬಹುದಿತ್ತಲ್ಲ, ನೀವು ಮೇಲ್ಮನವಿ ತಗೊಳ್ಳಿ ಅಥವಾ ಬೇರೆ ನಮ್ಮ ಬ್ಯಾಟ್ರಾಯನ್ಪುರ ಸಹಾಯಕ ಪೊಲೀಸ್ ಆಯುಕ್ತರ ಜೊತೆ ತಗೊಳ್ಳಿ ಅಂತ. ಆದ್ರೆ ಇವರು ತನಗಿರುವ ಎಲ್ಲ ಸಮಯವನ್ನ ಬಳಸಿ, ಅಂದ್ರೆ ಇದು ಇಡೀ ದೃಶ್ಯಾವಳಿಗಳನ್ನ ರೆಕಾರ್ಡ್ ಇಂದ ತೆಗೆದುಹಾಕೋದಕ್ಕೆ, ಇಡೀ ದೃಶ್ಯಾವಳಿಗಳನ್ನ ರೆಕಾರ್ಡ್ ಇಂದ ತೆಗೆದುಹಾಕ್ಲಿಕ್ಕೆ ಮಾಡ್ತಾ ಇರತಕ್ಕಂತ ಕುತಂತ್ರ. ದಯವಿಟ್ಟು ಇಡೀ ನಾಡಿನ ಜನ ಇದನ್ನ ಗಮನಿಸಬೇಕು. ದಯವಿಟ್ಟು ನನಗೆ ನ್ಯಾಯ ಸಿಗುವಂತೆ ನೀವೆಲ್ಲರೂ ಕೂಡ ಧ್ವನಿ ಎತ್ತಬೇಕು. ಇದು ನ್ಯಾಯ ಸಿಗಲೇಬೇಕಾದಂಥದ್ದು. ಯಾವ ರೀತಿ ಠಾಣೆಯಲ್ಲಿ ನಡ್ಕೊಳ್ತಾರೆ ಇವರೆಲ್ಲ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರ ಇರುವ ಮದದಿಂದ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ಇಡೀ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಅದು ರೆಕಾರ್ಡ್ ಆಗಿದೆ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಆ ಸಿಸಿಟಿವಿ ರೆಕಾರ್ಡ್ ಅನ್ನು ಆಚೆ ಕೊಡಿ. 26ನೇ ತಾರೀಕು ತಡರಾತ್ರಿ ನಡೆದ ಘಟನೆ ಏನಿದೆ, ನನ್ನನ್ನ ಯಾವ ಕಾಟನ್ಪೇಟೆ ಠಾಣೆಯ ಯಾವ ಕೊಠಡಿಯಲ್ಲಿ ನನ್ನ ವಿಚಾರಣೆ ಮಾಡಿದ್ರು, ಆ ವಿಚಾರಣೆದು ರಾತ್ರಿ 8ರಿಂದ ಬೆಳಿಗ್ಗೆ 8 ಗಂಟೆಗಳ ಕಾಲ 12 ಅವರ್ಸ್ ಸಿಸಿಟಿವಿ ಫೋಟೇಜಸ್ ಅನ್ನ ಕೊಡಿ ನಮಗೆ. ಮಾಹಿತಿ ಹಕ್ಕಲ್ ಕೇಳಿದ್ರು ಕೊಡೋದಿಲ್ಲ, ದೂರು ಕೊಟ್ರೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಏನ್ ಮಾಡ್ತಾ ಇದ್ದೀರಾ ಫೈನಲಿ ನೀವು? ಇಂಥ ಒಂದು ಏಸಿಗೆ ತಿನ್ನುವ ಕೆಲಸವನ್ನ ಮಾಡಬೇಡಿ. ಯಾವತ್ತು ನಾನು ಅವತ್ತು ನನ್ನ ಠಾಣೆಯಲ್ಲಿ ನನ್ನ ಜೊತೆ ಒಬ್ಬ ಸಲ್ಲಿಂಗ ಕಾಮಿ ಅಂತ ನಡೆದುಕೊಂಡಂತ ಎಸಿಪಿ ಚಂದನ್ ಅವರು ಮತ್ತು ಅದಕ್ಕೆ ಸಹಕಾರ ಕೊಟ್ಟಂತ ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಎರಿಸ್ವಾಮಿ ಅವರು, ಇವರಿಬ್ರು ಕೂಡ ನನಗೆ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನನಗೆ ನ್ಯಾಯ ಸಿಗದಂತೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಮತ್ತೊಮ್ಮೆ ಸಾರ್ವಜನಿಕ ಮಾಧ್ಯಮದ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಕಮಿಷನರ್ ಅವರಿಗೆ ಮತ್ತೆ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಮಾನವ ಹಕ್ಕು ಆಯೋಗಕ್ಕೆ ಕೇಳಿಕೊಳ್ತಾ ಇದ್ದೀನಿ, ಈ ಕೂಡಲೇ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ 26ನೇ ತಾರೀಕು ತಡರಾತ್ರಿ 26ನೇ ತಾರೀಕು ನಡೆದ ಘಟನೆಯ ಸಿಸಿಟಿವಿ ಫುಟೇಜಸ್ ಗಳನ್ನ ನಮಗೆ ಕೊಡದೇ ಇದ್ರೂ ಪರವಾಗಿಲ್ಲ, ಹಾಳಾಗದಂತೆ ಶೇಖರಣೆ ಮಾಡಿ ಇಡುವಂತೆ ನೋಡ್ಕೊಳ್ಳಿ, ಅದು ಡಿಲೀಟ್ ಆಗದಂತೆ ಅದನ್ನ ಶೇಖರಣೆ ಮಾಡಿ ಇಡೋದು ಕೇಳಿ.
ನ್ಯಾಯಾಲಯ ಹೇಳುತ್ತೆ ಒಂದೂವರೆ ವರ್ಷದ ತನಕ ಯಾವುದೇ ಸಿಸಿಟಿವಿ ಫೋಟೇಜಸ್ ಡಿಲೀಟ್ ಮಾಡ್ದಂಗೆ ಅದನ್ನ ಶೇಖರಣೆ ಮಾಡಿ ಇಡಬೇಕು ಅಂತ. ನಾನು ದೂರು ಸಲ್ಲಿಸಿದ್ರು ಕೂಡ ಬೇಕು ಅಂತ ಆ ಠಾಣೆಯ ದೃಶ್ಯಾವಳಿಗಳನ್ನ ಕಡತದಿಂದ ತೆಗೆದುಹಾಕೋದಕ್ಕೆ ಈ ರೀತಿ ಮಾಡ್ತಾ ಇದ್ದೀರಿ. ದಯವಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ, ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ. ನಾನು ಈಗಾಗಲೇ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಆಗಿಲ್ಲ. ನಾನು ಮಾನವ ಹಕ್ಕುಗಳಲ್ಲಿ ಮಹಾನಿರ್ದೇಶಕರಲ್ಲಿ, ಪೊಲೀಸ್ ಮಹಾನಿರ್ದೇಶಕರಲ್ಲಿ, ಕಮಿಷನರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಕೂಡಲೇ ಜುಲೈ 26ನೇ ತಾರೀಕು ರಾತ್ರಿ 8 ಗಂಟೆಯಿಂದ ಜುಲೈ 27ರ ಬೆಳಗ್ಗೆ 8 ಗಂಟೆ ವರೆಗೂ ಕಾಟನ್ಪೇಟೆಯ ಕಾಟನ್ಪೇಟೆಯಲ್ಲಿ ಇರತಕ್ಕಂತ ಎಲ್ಲ ಸಿಸಿಟಿವಿ ಫೋಟೇಜಸ್ ಗಳನ್ನ ಭದ್ರವಾಗಿ ಇಡುವಂತೆ ನೋಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಸಿಸಿಟಿವಿಯ ದೃಶ್ಯಾವಳಿಯೂ ಕೂಡ ಡಿಲೀಟ್ ಆಗಬಾರದು. ನನ್ನ ಜೊತೆ ಸಲ್ಲಿಂಗಕಾಮಿಯ ರೀತಿ ನಡೆದುಕೊಂಡ ಎಸಿಪಿ ಚಂದನ್ ಅವರನ್ನ ಕೂಡಲೇ ಅಮಾನತ್ತು ಮಾಡಿ ವಿಚಾರಣೆಗೊಳಪಡಿಸಬೇಕು. ಅವರು ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ಹೇಳಿ ಅದನ್ನ ವಿಚಾರಣೆ ಮಾಡಿ ನನಗೆ ನ್ಯಾಯ ಕೊಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.